ಫಸ್ಟ್ ಟ್ರಿಪ್ ನ ಪಿಕಪ್ ಅಂತ ಅನ್ಬಿಟ್ಟು ಬಂದಿದ್ದೀನಿ. ನಮ್ಮ ಮನೆಯಿಂದ ಅರೌಂಡ್ 3.5 ಕಿಲೋಮೀಟರ್ ಬಂದಿದ್ದು ಇಲ್ಲೇ ಸರ್ಜಾಪುರ್ ರೋಡ್ಗೆ. ಸಖತ್ತಾಗಿದೆ ಅಲ್ವಾ ಇಲ್ಲಿ ಲೇಔಟು. ಸೊ ಬಂದು ವೇಟ್ ಇದ್ದೀನಿ ಬರ್ಲಿ ಕಸ್ಟಮರ್ ಅಂತ. ಫುಲ್ ರೋಡ್ ಜಾಮ್. ಫಸ್ಟ್ ಟ್ರಿಪ್ಪು ಜಸ್ಟ್ ಡ್ರಾಪ್ ಮಾಡಿದ್ದೀನಿ, 414 ರೂಪಾಯಿ. ಸೊ ಇವಾಗ ಎಲ್ಲಿದ್ದೀನಿ ಅಂತಂದರೆ ಶಾಂತಿನಗರ ದಿವ್ಯಶ್ರೀ ಚೇಂಬರ್ಸ್ ಅಂತ ಇದೆಲ್ಲ ಅಲ್ಲೇ ಇದ್ದೀನಿ. ಸೊ ನೋಡೋಣ ಇಲ್ಲಿಂದ ಯಾವ ಡ್ಯೂಟಿ ಸೆಟ್ ಆಗುತ್ತೆ ಅಂದ್ಬಿಟ್ಟು. ಕಸ್ಟಮರ್ ಪೇಮೆಂಟ್ ಮಾಡಿಲ್ಲ, ಯಾಕಂತಂದರೆ ಅವ್ರದ್ದು ಇಂಟರ್ನೆಟ್ ವರ್ಕ್ ಆಗ್ತಿದೆ. ಬೆಳಗ್ಗೆಯಿಂದನೇ ತುಂಬಾ ಟೈಮ್ ಪಾಸ್ ಆಗೋಯ್ತು ಅಂದರೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಅವ್ರ ಹತ್ರನೇ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಕತೆ ಆಡಿಕೊಂಡು ಡ್ಯೂಟಿ ಮಾಡಿದೆ. ಟೈಮ್ ನೋಡ್ಬೋದು 4:27. ನಮ್ಮ ಯಾತ್ರೆಯಲ್ಲಿ ಇವತ್ತು ಮಾಡಿರುವಂಥ ಟ್ರಿಪ್ಪು ಒಂದೇ ಟ್ರಿಪ್ಪು 184 ರೂಪಾಯಿ ಒಂದು ಟ್ರಿಪ್ಪಿಂದ. ಊಬರ್ ಪ್ಲಾಟ್ಫಾರ್ಮ್ ಚಾರ್ಜಸ್ ಕಟ್ ಆಗಿಬಿಟ್ಟು ಸಿಕ್ಕಿದ್ದು 345 ರೂಪಾಯಿ. ಡ್ಯೂಟಿಗಳು ಬರ್ತಿದೆ, ಯಾವುದಾದ್ರೂ ಒಂದು ಡ್ಯೂಟಿಗಳನ್ನ ಹಾಕ್ಕೊಂಡು ಹೋಗೋಣ. ಸೊ ಇವಾಗ ಎಲ್ಲಿದ್ದೀನಿ ಅಂತಂದರೆ ಬೆಳಂದೂರು. ಇದು ಅಗ್ರ ಬ್ರಿಡ್ಜ್ ಹತ್ರ ಜಾಮ್ ಆಗಿರೋದು. ಯಾಕೆ ಜಾಮ್ ಆಗಿದೆ ಅಂತಂದರೆ ಬಸ್ ಅವರನ್ನೇ ಪೈಪೋಟಿಗೆ ಇಳಿದ್ಬಿಟ್ಟವ್ರೆ. ಅವ್ರು ಮುಂದೆ ಇಲ್ಲಿ ಸರ್ವಿಸ್ ಲೈನಲ್ಲಿ ಬಂದುಬಿಟ್ಟು ಕೆಳಗಡೆ ಬ್ರಿಡ್ಜ್ ಕೆಳಗೆ ಬರಬೇಕಿತ್ತು. ನೋಡಿ ಅವ್ರು ಮಾಡೋ ಒಂದೊಂದು ಕೆಲಸ ಹೆಂಗೆ ಅಂತಂದರೆ ಸೀದಾ ಅತ್ತಗೆ ರೈಟು, ಆ ಕಡೆಯಿಂದ ಬಂದು ಒಂದು ಈ ಕಡೆಗೆ ಲೆಫ್ಟು, ಹಿಂಗೆ ಹತ್ರ ಸಿಟ್ಟಿರೋದು ಎಲ್ಲ ಜಾಮ್ ಮಾಡವ್ರೆ. ಎತ್ತಾಗೂ ಇಲ್ಲ, ಈ ಥರ ಕೂಡ ಮಾಡ್ತಾರೆ. ನೋಡಿ ಅಲ್ಲಿ ಏನೂ ಆಗಿಲ್ಲ, ಆ ಥರ ಮಾಡಿ ಜಾಮ್ ಮಾಡಿ ಇಟ್ಟವ್ರೆ ರೋಡ್ನ. ಆ ರೈಟ್ಗೆ ಹೊಡಿಬೇಕು, ಆ ಲೆಫ್ಟ್ಗೆ ಹೊಡಿಬೇಕು. ಡ್ಯೂಟಿಗಳಂತೂ ಹೆವಿ, ಕಡಿಮೆ ಅಂದರೆ ಸ್ಲೋ ಅಂದರೆ ಸ್ಲೋ, ತುಂಬ ಕಡಿಮೆ ಬರ್ತಿದೆ. ಅದೇನಂತ ಗೊತ್ತಿಲ್ಲ. ಸೊ ನನಗೇನೆ ಹಿಂಗಾಗ್ತಿರೋದು ಇಲ್ಲ ಎಲ್ಲರಿಗೂ ಹಂಗಿದೆಯಾ ಅಂತ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಅರ್ಧರ್ಧ ಗಂಟೆ ಒಂದೊಂದು ಡ್ಯೂಟಿಗೋಸ್ಕರ ಕಾಯ್ತಿದ್ದೀನಿ ಇಲ್ಲಿ, ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇದ್ದೀನಿ. ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ಕಂಪ್ನಿಗಳು, ಆಫೀಸ್ಗಳು, ಅದು ಈ ಟೈಮಲ್ಲಿ ಬರೋಬರಿ ಪೀಕ್ ಅವರ್ಸಲ್ಲಿ ಡ್ಯೂಟಿಗಳಂತೂ ಬರ್ತಾ. ಇನ್ನಳ್ಳಿ ಸಿಗ್ನಲ್ ಹತ್ರ ಇದ್ದೀನಿ ಆಲ್ರೆಡಿ, 7ನೇ ಸತಿನೇ 8ನೇ ಸತಿ ಏನೋ ಈ ಲೈಟ್ ಬಂದಿರೋದು, ಪಾಸೇ ಆಗಕ್ಕೆ ಕಾಯ್ತಿಲ್ಲ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಕರ್ಕೊಂಡು ಇಂದಿರಾನಗರ ಕಡೆಗೆ ಹೋಗ್ತಾ ಇರೋದು. ಹಿಂಗೋ ಮಾಡಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಂದಿರಾನಗರಕ್ಕೆ ಬಂದು ಸೇರಿಕೊಂಡೆ. ಸೊ ಲಾಸ್ಟ್ ಬಾಡಿಗೆ 323 ರೂಪಾಯಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಂದಿರಾನಗರಕ್ಕೆ ಸಿಕ್ಕಿದ್ದು. ಇಲ್ಲಿ ಇಂದಿರಾನಗರದಲ್ಲೆಲ್ಲ ಡ್ಯೂಟಿಗಳು ಬರ್ತಿದೆ, ಬಟ್ ಏನಂದ್ರೆ ಆ ಕಡೆ ಏನು ಇರಲಿಲ್ಲಪ್ಪ. ಆದಷ್ಟು ಇವಾಗ ಡ್ಯೂಟಿ ಮಾಡ್ಕೋಬೋದು, ಇವತ್ತು ಡ್ಯೂಟಿನೇ ಆಗಿಲ್ಲ. ಒಟ್ಟು ಊಬರಲ್ಲಿ ಅರ್ನಿಂಗ್ ಆಗಿರೋದು 893 ರೂಪಾಯಿ. ಇದು ಏನಂತ ಗೊತ್ತಾಗ್ತಾ ಇಲ್ಲ, 7 ಪಾಯಿಂಟ್ ಅಂತ ಏನೇನೋ ಇದೆ, ಯಾವ ಥರ ಏನು ವರ್ಕ್ ಆಗುತ್ತೋ ಅಂತ ನಂಗೆ ಗೊತ್ತಿಲ್ಲ. ಇದು ಏನೋ ಕಲೆಕ್ಟ್ 143 ಮೋರ್ ಪಾಯಿಂಟ್ 2 ಅಚೀವ್ ಗೋಲ್ಡ್ ಅಂತ ಇದೆ, ಏನಪ್ಪ ಇದು. ರಾತ್ರಿ 9:19 ಆಗೈತೆ. ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ ಎಚ್ ಎಸ್ ಆರ್ ಲೇಔಟಲ್ಲಿ ಇದ್ದೀನಿ. ಫುಲ್ಲು ತಂಡ ಹೊಡಿತಾ ಇದೆ ಆಯ್ತಾ, ಏನಾಯಿತು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಆಷಾಢದೇ ಎಫೆಕ್ಟ್ ಇರಬೇಕು. ಫುಲ್ಲು ಎಲ್ಲೇ ನೋಡಿ, ರೆಸ್ಟೋರೆಂಟ್ ಆಗಲಿ ಬಾರ್ ಆಗಲಿ ಆ ಕಡೆ ಜನ ನೋಡ್ಬೋದು, ಎಲ್ಲೂ ಕೂಡ ಜನನೇ ಇಲ್ಲ. ಅದೊಂದು ರೆಸ್ಟೋರೆಂಟ್ ಇದೆ ನೋಡ್ರಿ ಅಲ್ಲಿ, ಅದು ಎಷ್ಟು ಖಾಲಿ ಹೊಡಿತೈತೆ ಅಂತ ಅಂದ್ಬಿಟ್ಟು 9:19. ಸೊ ಡ್ಯೂಟಿ ಕೂಡ ತುಂಬಾನೇ ಕಮ್ಮಿ. ಸೊ ನಮ್ಮ ಯಾತ್ರೆಯಲ್ಲಿ ನೋಡ್ಬೋದು 416 ರೂಪಾಯಿ ಮಾಡಿ ಹಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇನೆ. ಜುಲೈ ತಿಂಗಳು ಹಿಂಗೆ ಖಾಲಿ ಹೊಡಿತದೆ ಅಂದ್ಕೊಂಡಿದ್ದೀನಿ. ಸೊ ಏನೂ ಮಾಡೋಕ್ಕಾಗಲ್ಲ, ಡ್ಯೂಟಿಗಳು ಬಂದರೆ ಎತ್ಕೋಬೋದಪ್ಪ, ಡ್ಯೂಟಿಗಳು ಬರಲಿಲ್ಲ ಅಂದರೆ ಹೆಂಗೆ ಎತ್ಕೊಳೋದು. ಮತ್ತು ಇವತ್ತು ಕೆಲವು ನನ್ನ ಫ್ರೆಂಡ್ಸ್ ಹತ್ರ ಮೀಟ್ ಮಾಡೋಕೆ ಹೋಗಿದ್ನಲ್ಲ, ಅಲ್ಲೂ ಒಂದು 2 ಅವರ್ ಅಷ್ಟು ಅಲ್ಲೂ ಟೈಮ್ ಸ್ಪೆಂಡ್ ಮಾಡಿದೆ. ಬಂದಿದ್ದು ಕೂಡ ತುಂಬ ಲೇಟೇ, ಇವತ್ತು 10:30 ಆಯಿತು. ಅಂದರೆ ಯಾವಾಗಲೂ ಮನೆ ಹತ್ರದಿಂದ ಯಾವುದಾದ್ರೂ ಒಂದು ಡ್ಯೂಟಿ ಸಿಕ್ಕೋದು, ಇವತ್ತು ಅದಾಗಿಲ್ಲ. ಬಟ್ ಏನಂತಂದರೆ ನಮ್ಮ ಮನೆಯಿಂದ 3.5 ಕಿಲೋಮೀಟ್ರ್ ಹೋಗಿ ಪಿಕಪ್ ಮಾಡಿದೆ, ಯಾಕಂದರೆ ಲೇಟ್ ಬೇರೆ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ಒಂದು ಡ್ಯೂಟಿ ಬೇರೆ ಸಿಕ್ತಲ್ಲ, ಸಿಂಗಲ್ ಡ್ಯೂಟಿ 414 ರೂಪಾಯಿ ಶಾಂತಿನಗರಕ್ಕೆ. ಸೊ ಹಂಗಾಗಿ ಎತ್ಕೊಂಡಿದ್ದು. ಬಟ್ ಏನು ಮಾಡೋಣ, ಇವಾಗಂತೂ ಯಾವುದು ಸೆಟ್ ಆಗ್ತಿಲ್ಲ. ಹಂಗೋ ಹಿಂಗೋ ತಳ್ಳಿದ್ದೀನಿ, ನೋಡೋಣ ಮನೆ ಕಡೆಗೆ ಇನ್ನು ಯಾವುದಾದ್ರೂ ಒಂದು ಸಿಕ್ಕಿದ್ರೆ ಮನೆಗೆ ಹೋಗ್ತೀನಿ. 9:22 ಆಗಿದೆ. ಇವತ್ತಿನ ಕತೆ ಡಮಾರ್. ಇಲ್ಲಿ ಲೆಫ್ಟಲ್ಲಿ ಏನು ನೋಡ್ತಿದ್ದೀರಾ ಸ್ನೇಹಿತರೆ, ಇದೆಲ್ಲ ಫುಡ್ ಸ್ಟ್ರೀಟು. ಫುಡ್ ಸ್ಟ್ರೀಟ್ ಅಂದರೆ ಒಂದು ಮಿನಿ ಫುಡ್ ಸ್ಟ್ರೀಟ್ ಎಚ್ ಎಸ್ ಆರ್ ಲೇಔಟಲ್ಲಿ ಇರೋದು. ಇಲ್ಲೆಲ್ಲ ತುಂಬಿ ತುಳ್ಕೋರು ಜನ, ಎಷ್ಟು ಬೆರಳು ಅಣಿಕೆ ಜನ ಇದ್ದಾರೆ ನೋಡಿ ಅಷ್ಟೇ. ಆಯ್ತಾ, ಇಲ್ಲಿಂದ ಅಲ್ಲಿವರೆಗೂ ಜನನೇ ಇಲ್ಲ. ಮಧ್ಯದಲ್ಲಿ ಪೊಲೀಸರು ಏನು ಮಾಡ್ತಾರೆ ಇಲ್ಲೆಲ್ಲ ನೋಡ್ಬೋದು. ಜನಗಳು ಇಷ್ಟಿಷ್ಟೇ ಇರೋದು, ಜನಗಳೇ ಇಲ್ಲ. ಈಗ ಟೈಮ್ ಬಂದು 9:48 ಆಗಿದೆ. ಸೊ ಈ ಟೈಮಲ್ಲಿ
ಯಾವ್ದು ಕೂಡ ಒನ್ ಅವರ್ ಆಯ್ತಪ್ಪ ನನಗೆ, ಇನ್ನು ಯಾವ್ದು ಡ್ಯೂಟಿ ಸಿಗ್ತಾ ಇಲ್ಲ ಮನೆ ಕಡೆಗೆ ಹೋಗೋಣ ಅಂತಂದ್ರೆ ವರ್ಮಾವು ದೊಮ್ಲೂರು ಅದೆಲ್ಲೆಲ್ಲೋ ಬರ್ತಾ ಇದೆ. ಇನ್ನು ಯಾವ್ದಾದ್ರು ಡ್ಯೂಟಿ ಬರುತ್ತಾ ಅಂತ ವೆಯ್ಟ್ ಮಾಡ್ತಾನೆ ಇದೀನಿ. ಇದ್ರಲ್ಲಿ ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡೋಣ ಯಾವ್ದಾದ್ರು ಡ್ಯೂಟಿ ಬರುತ್ತಾ ಅಂತ. ಒಂದು ಡ್ಯೂಟಿ ಸಿಕ್ಕಿದೆ, 84 ರೂಪಾಯಿ ಇದು. ಇಲ್ಲೇ ಇಬ್ಲೂರ್ ಹತ್ರ ಸನ್ ಸಿಟಿ ಅಪಾರ್ಟ್ಮೆಂಟ್ ಅಂತ. ಸೊ ಪಿಕಪ್ ಮಾಡೋಣ ಅಂತ ಬಂದಿದ್ದೀನಿ. ಎಚ್ ಎಸ್ ಆರ್ ಲೇಔಟಲ್ಲೇ ಇದ್ದೀನಿ, ಇನ್ನು ಮೂವ್ ಆಗಿಲ್ಲ. ಎಚ್ ಎಸ್ ಆರ್ ಲೇಔಟಿಂದ ಸನ್ ಸಿಟಿ ಅಪಾರ್ಟ್ಮೆಂಟ್ಗೆ ಲಾಸ್ಟ್ ಬಾಡಿಗೆ. ಎಚ್ ಎಸ್ ಆರ್ ಇಂದ ಇಲ್ಲಿ ಇಬ್ಲೂರ್ ಜಂಕ್ಷನ್ ಹತ್ರ ಏನು ಸನ್ ಸಿಟಿ ಅಪಾರ್ಟ್ಮೆಂಟ್ ಇದೆ ಅಲ್ಲಿಗೆ ಡ್ರಾಪ್ ಆಗಿದ್ದು. ಎಷ್ಟಪ್ಪ ಅಂತ ಕೇಳೋದಾದ್ರೆ 88 ರೂಪಾಯಿ. ನಿನ್ನೆ ಕೂಡ ಸೇಮ್ ಜಾಗದಲ್ಲೇನೆ ಡ್ರಾಪ್ ಆಗಿದ್ದು, ಡ್ರಾಪ್ ಮಾಡಾಯ್ತು. ಇನ್ನು ಮನೆ ಕಡೆ ಹೊರಡ್ತೀನಿ 10:08. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಸೊ ನಾಳೆಯಿಂದ ಇಷ್ಟು ವೆಯ್ಟ್ ಮಾಡೋದು ಬೇಡ, ಇದೊಂದು ತಿಂಗಳು ಇದು ಆಷಾಢ ಮುಗಿಯೋವರೆಗೂ ಸ್ವಲ್ಪ ಮನೆಗೆ ಬೇಗ ಹೋಗಿ ಸೇರ್ಕೊಂಡ್ರೆ ಏನೋ ಒಂದು ಸ್ವಲ್ಪ ರೆಸ್ಟ್ ಮಾಡೋದೋ ಇಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೋ ಏನೋ ಒಂದು ಮಾಡ್ಕೋಬೋದು. ಈ ಥರ ರೋಡಲ್ಲಿ ಇದ್ದು ಏನೂ ಯೂಸ್ ಇಲ್ಲ. ಸೊ ಲಾಸ್ಟ್ ಬಾಡಿಗೆ 88 ರೂಪಾಯಿ. ಇವತ್ತು ಕೂಡ ಅರ್ನಿಂಗ್ಸ್ ಆಗಿಲ್ಲ, ಯಾವುದಾದ್ರೂ ಸಿಕ್ಕಿದ್ರೆ ಹಾಕ್ಕೊಂಡು ಹೋಗಬೇಕು. ಬಿಸ್ನೆಸ್ ಅಂದಮೇಲೆ ಏರುಪೇರು ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಎಲ್ಲ ತಲೆ ಕೆಡಿಸ್ಕೊಳೋದ್ರಿಂದ ಏನೂ ಯೂಸ್ ಇಲ್ಲ. ಸೊ ಏನಂದರೆ ಕಳೆದ ತಿಂಗಳೆಲ್ಲ ದುಡ್ಡು ಮಾಡಿದ್ನಲ್ಲ ಅಮೌಂಟ್ ಎಲ್ಲ ಆಗಿತ್ತು, ಆ ರೀಸನಿಂದ ಸ್ವಲ್ಪ ಅಷ್ಟು ಟೆನ್ಷನ್ ಏನಿಲ್ಲ, ನಡೀತಾ ಇದೆ. ಕೊನೆ ಪಕ್ಷ ಇದೇ ಥರ ಬಿಸ್ನೆಸ್ ನಡೆದ್ರೂ ಕೂಡ 25-30 ಸಾವಿರ ರೂಪಾಯಿಗೆ ಏನೂ ಮೋಸ ಏನು ಆಗಲ್ಲ. ಮತ್ತೆ ಸ್ನೇಹಿತರೆ ಕೆಲವೊಬ್ಬರೆಲ್ಲ ಕೇಳ್ತಿದ್ರೆ ನಿಂದೇನಪ್ಪ ಸ್ವಂತ ಮನೆ, ನೀನು ದುಡ್ಡು ಉಳಿಸ್ತೀಯಾ ನಿನಗಾಗುತ್ತೆ ಅದೇ ಥರನೇ ನಾವು ಮಾಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು. ಸ್ವಂತ ಮನೆ ಇಲ್ಲಾಂದರೂ ಕೂಡ ಉಳಿಸ್ಬೋದು, ಅದಕ್ಕೆ ಉಳಿಸೋಕ್ಕೆ ಮನಸ್ಸಿರಬೇಕು ದುಡ್ಡನ್ನ ಸೇವಿಂಗ್ಸ್ ಮಾಡೋಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಏನಾದರೂ ಉಳಿಸಿದ್ರೇ ಮುಂದಕ್ಕೊಂದಿನ ನಮ್ಮ ಲೈಫ್ನ ನಾವು ಸೆಕ್ಯೂರ್ ಮಾಡ್ಕೋಬೋದು, ಆ ರೀಸನಿಂದ ಹೇಳ್ತಿರೋದು. ದುಡ್ಡು ಉಳಿಸ್ಬೇಕು ಅಂತಂದರೆ ಮನಸ್ಸಿರಬೇಕು ಸ್ನೇಹಿತರೆ, ಅದಕ್ಕೆ ದುಡ್ಡು ಬೇಕಿಲ್ಲ ಆಯಿತಾ. ಸೊ ಮನಸ್ಸಿದ್ರೆ ದುಡ್ಡು ಉಳಿಸ್ಬೋದು, ಅದಕ್ಕೆ ಏನು ಲಕ್ಷ ಲಕ್ಷ ಅಥವಾ 1,000 ರೂಪಾಯಿ ಇದ್ರೆ ಮಾತ್ರ ಉಳಿಸ್ತೀನಿ ಅಂತಲ್ಲ. ನೀವು ಮನ್ಸು ಪಟ್ಟರೆ ಹೇಳ್ತಿರೋದು 500 ರೂಪಾಯಿಂದ, ತಿಂಗ್ಳಿಗೆ 500 ರೂಪಾಯಿಂದ ಶುರು ಮಾಡಿ, ಅದು ನೋಡಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ನಿಮ್ಗೆ 500 ರೂಪಾಯಿಂದ ಮಾಡೋಕ್ಕಾಗಿಲ್ವಾ, 300 ರೂಪಾಯಿಂದ ಮಾಡಿ, 200 ರೂಪಾಯಿಂದ ಮಾಡಿ, 100 ರೂಪಾಯಿಂದ ಮಾಡಿ ಮಾಡಿ. ಒಟ್ಟಾರೆ ಸೇವಿಂಗ್ಸ್ ಮಾಡೋಕ್ಕೆ ಹ್ಯಾಬಿಟ್ನ ಮಾಡ್ಕೊಳ್ಳಿ ನೀವು. ಆಟೋಮೆಟಿಕ್ಕಾಗಿ ಯಾವಾಗ ನೀವು 2,000 ಉಳಿಸ್ತೀರಾ, 5,000 ಉಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, 10,000 ಉಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಿಲ್ಲದೇ ನೀವು ಅಷ್ಟು ಅಮೌಂಟ್ನ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರ ಆಯಿತಾ. ಅದನ್ನು ನೀವು ರೂಢಿಸ್ಕೋಬೇಕು. ಮತ್ತೆ ಕೇಳ್ಬೋದು 500 ರೂಪಾಯಿ ಉಳಿಸೋದ್ರಿಂದ ಏನಪ್ಪ ಆಗುತ್ತೆ, ಏನು ಸಿಗುತ್ತೆ ಅಂತ ಅಂದ್ಬಿಟ್ಟು. ಅದೇ 500 ರೂಪಾಯಿ ನೀವು ಉಳಿಸ್ಕೊಂಡೋಗಿ ಒಂದು ವರ್ಷಕ್ಕೆ 6,000 ರೂಪಾಯಿ ಆಗುತ್ತೆ, ಅದನ್ನು ರೀಇನ್ವೆಸ್ಟ್ ಮಾಡಿ ಹಿಂಗೆ ಸ್ಟಾರ್ಟ್ ಆಗೋದು. ನೀವು ಒಂದು ಸತಿ ಏನಾದರೂ ಒಂದು 6 ತಿಂಗಳು ಒಂದು ವರ್ಷ ನೀವೇನಾದರೂ ಹ್ಯಾಬಿಟ್ ಹಾಕ್ಕೋಬಿಟ್ರೆ ಇದು ಉಳಿಸೋದನ್ನ, ಆಟೋಮೆಟಿಕ್ಕಾಗಿ ಯಾವಾಗ ನಿಮ್ಮ ಕೈಯಲ್ಲಿ ದುಡ್ಡು ಬಂದು ಸೇರಿರುತ್ತೆ ಮತ್ತು ನಿಮ್ಮ ಜವಾಬ್ದಾರಿ ನಿಮ್ಮ ಕಮಿಟ್ಮೆಂಟ್ನ ಯಾವ ಥರ ಮ್ಯಾನೇಜ್ ಮಾಡೋದು ಅನ್ನೋದು ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಮೇನ್ ಏನಪ್ಪ ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ದುಡ್ಡನ್ನ ಉಳಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಅದನ್ನು ಆಯ್ತಿದ್ದಂಗೆ ಆಟೋಮೆಟಿಕ್ಕಾಗಿ ನಿಮಗೊಂದು ಮೈಂಡ್ ಸೆಟ್ ಆಗಿಬಿಡುತ್ತೆ ಆಯಿತಾ. ನಾನು ಕೂಡ ಹಿಂಗೆ ಮಾಡಿದ್ದು ಸ್ಟಾರ್ಟಿಂಗಲ್ಲಿ, ನನಗೂ ಏನು ಆ ಥರ ದುಡ್ಡು ಉಳಿಸ್ಬೇಕು ಅದೆಲ್ಲ ನನಗೂ ಏನು ಗೊತ್ತಿರಲಿಲ್ಲ, ನಮ್ಗೆ ಹೇಳ್ಕೊಡೋರು ಇರಲಿಲ್ಲ. ನಾನು ಹಿಂಗೆ ಯೂಟ್ಯೂಬ್ ನೋಡಿ ಮತ್ತು ಅಲ್ಲಿ ಇಲ್ಲಿ ನೋಡಿ ಅವ್ರಿವ್ರನ್ನ ನೋಡಿ ಕಲ್ತ್ಕೊಂಡಿದ್ದು, ಅದು ವರ್ಕ್ ಆಯಿತು. ಸೊ ಅದನ್ನೇ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಯಾವುದು ಹುಟ್ಟಿಸ್ಕೊಂಡು ಪಟ್ಟಿಸ್ಕೊಂಡು ಏನು ಹೇಳ್ತಿಲ್ಲ, ಹಂಗೆ ಮಾಡಿಬಿಡ್ಬೋದು, ಲಕ್ಷ ಮಾಡಿಬಿಡ್ಬೋದು, ಕೋಟಿ ಮಾಡಿಬಿಡ್ಬೋದು ಅಂತ ಅಂದ್ಬಿಟ್ಟು ಹಂಗೆಲ್ಲ ಹೇಳಕ್ಕೆ ಬರ್ತಾರಲ್ಲ ಅವರು, ಅವ್ರದ್ದೇ ಸ್ಕೀಮ್ಗಳನ್ನ ಸೇಲ್ ಮಾಡೋಕ್ಕೋಸ್ಕರ ಬರ್ತಾರೆ. ನನ್ನ ಆಲೋಚನೆ ನನ್ನ ವಿಚಾರನ ನಿಮ್ಮ ಹತ್ರ ಹಂಚ್ಕೊಳೋದು ಏನಪ್ಪ ಅಂತ ಅಂದರೆ ಸಣ್ಣ ಮೊತ್ತದಿಂದನೇ ಮಾಡಿ, ಸಣ್ಣ ಅಮೌಂಟಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು, ನಿಮ್ಮ ಕೈಯಲ್ಲಿ 500 ರೂಪಾಯಿ ಉಳಿಸೋಕ್ಕಾಗಿಲ್ಲೋ 50 ರೂಪಾಯಿ ಉಳಿಸಿ, ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಗೊಂದು ಐಡಿಯಾ ಬರುತ್ತೆ, ನಿಮ್ಗೊಂದು ಮೈಂಡ್ ಸೆಟ್ ಆಗಿಬಿಡುತ್ತೆ. ಸೊ ನಾನು ಅದೇ ಥರನೇ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದ್ದು, ನೀವು ನಂಬಲ್ಲ 50 ರೂಪಾಯಿ ಉಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಅಂದ್ಕೊಂತಿದ್ದೆ 50 ರೂಪಾಯಿಂದ ಏನಾಗುತ್ತೆ ಅಂತ. ನಾನು 50 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು ಉಳಿಸೋಕ್ಕೆ, ಒಂದು 3-4 ತಿಂಗಳು ಉಳಿಸಿದೆ. ಆಮೇಲೆ ನನಗೆ ಅನಿಸ್ತು ವಾ ಹಿಂಗೋ ನಮ್ಮದು ಫಸ್ಟ್ ಟೈಮ್ ನಮ್ಮ ಜೋಬಲ್ಲಿ ನಮ್ಮ ಕೈಯಲ್ಲೇ 1 ರೂಪಾಯಿ ಇರ್ತಿರ್ಲಿಲ್ಲ ಆಯಿತಾ.
ಅಂದ್ರೆ ಆಟೋಮೆಟಿಕ್ ಆಗಿ ಒಂದು 400-500 ರೂಪಾಯಿ ಆದಾಗ ನನಗೆ ಒಂಥರ ಆಶ್ಚರ್ಯ ಆಗೋಯ್ತು, ಏಯ್ ನನ್ನ ದುಡ್ಡು ಉಳಿಸಿರೋದಂತ. ಆ ದುಡ್ಡನ್ನ ಮತ್ತೆ ಏನು ಮಾಡಿದೆ, 450 ರೂಪಾಯಿ ಏನು ಆಗಿತ್ತು, ಆ 450 ರೂಪಾಯಿಗೆ ಒಂದು 50 ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಆರ್ ಡಿ ಮಾಡಿಕೊಂಡೆ. ಪ್ರತಿ ತಿಂಗಳು 500 ರೂಪಾಯಿ ಕಟ್ಕೊಂಡು ಹೋಗೋ ಥರ ಹಂಗೆ 1 ವರ್ಷ ಮಾಡ್ಕೊಂಬಂದೆ. 6,000 ರೂಪಾಯಿ ಪ್ಲಸ್ ಬಡ್ಡಿ ಏನೋ ಸಿಕ್ತು ನನಗೆ, ಒಟ್ಟು 6,250-300 ರೂಪಾಯಿ ಏನು ಬಂತು ಆಯಿತಾ. ಸೊ ಹಂಗೆ ಆಮೇಲೆ ಹ್ಯಾಬಿಟ್ ಮಾಡಿಕೊಂಡೆ, 500 ರೂಪಾಯಿ ಜಾಗದಲ್ಲಿ 1,000 ಮಾಡಿಕೊಂಡೆ, ಆಮೇಲೆ 2,000 ಮಾಡಿಕೊಂಡೆ. ಇಂತಿಷ್ಟು ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿ ಫಂಡ್ನ ಜೋಡಿಸ್ತಾ ಹೋದೆ. ಹಿಂಗೆ ಸ್ವಲ್ಪ ಸ್ವಲ್ಪ ಅಮೌಂಟ್ನ ಕೂಡಾಕ್ತಾ ಬಂದೆ, ಎಮರ್ಜೆನ್ಸಿ ಫಂಡ್ ಮಾಡಿಕೊಂಡೆ. ಸರಿನಾ, ಎಮರ್ಜೆನ್ಸಿ ಫಂಡ್ ಮಾಡ್ಕೊಂಡಿದ್ಮೇಲೆ ಆಮೇಲೆ ಮ್ಯೂಚುವಲ್ ಫಂಡಿಗೆ ಇಳಿದೆ. ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಂಡೆ, ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡೆ. ನನ್ನ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಜರ್ನಿನ 2018 ಸ್ಟಾರ್ಟ್ ಮಾಡಿದ್ದು. ಹೇಳಬೇಕು ಅಂದರೆ 2,500-3,000 ರೂಪಾಯಿ ಏನೋ ನಾನು ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತಾ ಇದ್ದೆ. 2020 ಕೊರೋನಾ ಟೈಮಲ್ಲಿ ಫುಲ್ ಡೌನ್ ಆಗೋಗಿತ್ತು ಅಂದರೆ ನಾನು ಹಾಕಿದ್ದು ದುಡ್ಡಕ್ಕಿಂತನೂ ತುಂಬ ಕೆಳಗೆ ಬಂದ್ಬಿಡ್ತಾಯ್ತಾ. 2020 ಕೊರೋನಾ ಟೈಮಲ್ಲಿ ತುಂಬಾನೇ ಫೈನಾನ್ಷಿಯಲ್ ನಾನು ಕೂಡ ಪ್ರಾಬ್ಲಮ್ನ ಸಫರ್ ಮಾಡಿದೆ. ಹೇಳಬೇಕು ಅಂತಂದರೆ ಗಾಡಿಗೆ ಪೆಟ್ರೋಲ್ ಕೂಡ ಹಾಕೋಕ್ಕೆ ದುಡ್ಡಿಲ್ಲ. ಸೊ ಅಂಥ ಕಷ್ಟಪಟ್ಟಿದ್ದೀನಿ. ಬೇರೆ ಕಡೆ ಒಂದು ಕಡೆ ಕೆಲಸ ಮಾಡ್ತಿದ್ದೆ, ಬಟ್ ಏನಂತಂದರೆ ಸಂಬಳ ಅಷ್ಟಕ್ಕೆ ಅಷ್ಟೇ ಇದ್ದಿದ್ದು. ಹಂಗಾಗಿ ಏನು ಮಾಡ್ತಿದ್ದೆ, ಹೆಂಗೋ ಮಾಡ್ಕೊಂಡು ಮ್ಯಾನೇಜ್ ಮಾಡಬೇಕಿತ್ತು. ಏ ಸ್ವಿಗ್ಗಿ ಝೊಮ್ಯಾಟೊ ಆನ್ಲೈನ್ ಫುಡ್ ಡೆಲಿವರಿ ಇದೆಲ್ಲ ನಾನು ಮಾಡಿದ್ದೀನಿ, ಬಟ್ ಏನಂತಂದರೆ ಅದರಲ್ಲೂ ಅಷ್ಟು ವರ್ಕೌಟ್ ಆಗ್ತಿರಲಿಲ್ಲ. ಎಲ್ಲರೂ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ರಲ್ವ ಆ ಟೈಮಲ್ಲಿ, ಸಿಕ್ಕಾಬಿಡೆ ಜನ ಡಿಪೆಂಡ್ ಆಗಿಬಿಟ್ಟಿದ್ರು ಅದ್ರ ಮೇಲೇ, ಅದರಲ್ಲಿ ನಾನು ಕೂಡ ಒಬ್ಬ. 2020 ಹಂಗೋ ಹಿಂಗೋ ಮಾಡಿ ತಳ್ಳಿದ್ದೆ, ಯಾಕಂದರೆ ಎಮರ್ಜೆನ್ಸಿ ಫಂಡ್ ಅಂತ ಒಂದಿಷ್ಟು ನಾನು ಎತ್ತಿಟ್ಕೊಂಡಿದ್ದೆ, ಅದರಲ್ಲಿ ಹೆಂಗೋ ಮ್ಯಾನೇಜ್ ಮಾಡಿದೆ. ಅದಾದಮೇಲೆ 2021 ಸ್ಟಾಕ್ ಮಾರ್ಕೆಟ್ ಎಲ್ಲ ಸ್ವಲ್ಪ ರಿಕವರ್ ಆಯಿತು. ರಿಕವರ್ ಆದಾಗ ಏನಾಯಿತು, ನನ್ನ ಮ್ಯೂಚುವಲ್ ಫಂಡ್ ಕೂಡ ಸ್ವಲ್ಪ ಮೇಲೆ ಬಂದಿತ್ತು. ಅಂದರೆ ಹೇಳಬೇಕು ಅಂತಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 2020 ನನ್ನ ಹಾಕಿರೋ ದುಡ್ಡು ಮೈನಸ್ ಹೋಗ್ಬಿಟ್ಟಿತ್ತು. 2021 ಒಂದು ಚಾನ್ಸ್ ಸಿಕ್ತು, ಬರೋಬ್ಬರಿ 25,000-30,000 ಹತ್ತತ್ರ ನನ್ನ ಮ್ಯೂಚುವಲ್ ಫಂಡ್ ವ್ಯಾಲ್ಯೂ ಜಾಸ್ತಿ ಆಗಿತ್ತು. ಅಂದರೆ ಒಂದು 50,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಲ್ವಾ, ಆ ದುಡ್ಡು ಒಂದು 70,000-80,000 ನಿಯರ್ ಬೈ ಒಂದು 80,000 ಹತ್ತತ್ರ ಹೋಗಿತ್ತು. ಸೊ ಆ ಟೈಮಲ್ಲಿ ಏನು ಮಾಡಿದೆ, ನನಗೊಂದು ಆಪರ್ಚುನಿಟಿ ಸಿಕ್ತು. ಅದೇನಪ್ಪ ಅಂತ ಅಂದರೆ ಆಟೋ ತೊಗೊಳೋ. 2021 ಒಂದು ಸಿಂಗಲ್ ಡೂಮ್ ಗಾಡಿನ ತಗೊಂಡೆ. ಅಲ್ಲಿಂದ ಮತ್ತೆ ಡ್ಯೂಟಿಗಳು ಹೇಳಬೇಕಂದ್ರೆ 2021 ಕೂಡ ಅಷ್ಟು ಡ್ಯೂಟಿ ಇರಲಿಲ್ಲ. ಒಂದು ಮಾರ್ಚ್ ಮೇ ವರೆಗೂ ಒಂದು 2-3 ತಿಂಗಳು ಅಲ್ಲೂ ಕೂಡ ತುಂಬ ಸಫರ್ ಮಾಡಿದೆ. ದಿನಕ್ಕೆ 500-600 ರೂಪಾಯಿ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ, ತುಂಬ ಕಷ್ಟ ಆಗೋದು. ಅದಾದ್ಮೇಲೆ ಏನು ಮಾಡಿದೆ, ಹಂಗೋ ಹಿಂಗೋ ಮಾಡಿ ಗಾಡಿ ತೊಗೋಬಿಟ್ಟಿದ್ನಲ್ಲ, ಹೆಂಗೋ ಮ್ಯಾನೇಜ್ ಮಾಡಿದೆ. ಒಂದು 400-500 ರೂಪಾಯಿ ಅಂತಂದ್ರು ಕೂಡ ಏನು ಕಡಿಮೆ ಅಲ್ಲ. ಏನು ಯಾಕಂದರೆ ಕಸ್ಟಮರ್ ಬರ್ತಿರ್ಲಿಲ್ಲ ಆ ಟೈಮಲ್ಲಿ. ಸೆಕೆಂಡ್ ವೇವ್ ಏನೋ ಅಂತ ಹೇಳಿ ಮಾಡಿದ್ರು ಕೊರೋನಾ. ಸೊ ಹಂಗಾಗಿ ಆ ಟೈಮಲ್ಲಿ ಕೂಡ ಸ್ವಲ್ಪ ಲಾಕ್ಡೌನ್ ಥರ ಎಲ್ಲ ಆಗಿತ್ತಲ್ವ, ಅಷ್ಟು ನೆನಪಾಗ್ತಿಲ್ಲ. ಅಲ್ಲೂ ಒಂದು 3-4 ತಿಂಗಳ ಮನೆಯಲ್ಲೇ ನಿಲ್ಬೇಕಾಯಿತು. ಆಮೇಲೆ ಹೋಯ್ತಾ 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 ಬಿಸ್ನೆಸ್ ಪಿಕಪ್ ಆಗೋಯ್ತು ಇದ್ದಿದ್ದಂಗೆ ಸಡನ್ ಆಗಿ. ನಂದು ಹಳೆ ಗಾಡಿ ಸಿಂಗಲ್ ಡೂಮ್ನ 2 ವರ್ಷ ಯೂಸ್ ಮಾಡಿದೆ. 2021, 2022, 2023 ಆಗಸ್ಟಲ್ಲಿ ಈಗ ಆ ಗಾಡಿನ ಕೊಟ್ಟಿ, ಸೆಪ್ಟೆಂಬರಲ್ಲಿ ಗಾಡಿ ಕೊಟ್ಟಿದ್ದು ನನ್ನ ಸಿಂಗಲ್ ಡೂಮು. ಆಲ್ಮೋಸ್ಟ್ 2 ವರ್ಷ ನಾನು ಯೂಸ್ ಮಾಡಿದ್ದೀನಿ, 2022, 2023 2 ವರ್ಷ. ಅದಾದಮೇಲೆ ಅದರಲ್ಲಿ ಸ್ವಲ್ಪ ನಾನು ದುಡ್ಡು ಮಾಡಿಕೊಂಡೆ, ಅಂದರೆ ಸಿಂಗಲ್ ಡೂಮಲ್ಲಿ. ಅದು ಯಾವ ದುಡ್ಡಲ್ಲಿ ತೆಗೆದಿದ್ದು ಅಂತ ಕೇಳೋದಾದರೆ ಮ್ಯೂಚುವಲ್ ಫಂಡ್ ದುಡ್ಡಲ್ಲಿ ನೋಡಿ. ಅದನ್ನು ಇವಾಗ ಬಿಟ್ಟಿದ್ರೆ ಮೋಸ್ಟ್ಲಿ ವ್ಯಾಲ್ಯೂ ಅದರದ್ದು 3-4 ಲಕ್ಷ ರೂಪಾಯಿ ಮೇಲೆ ಇರ್ತಿತ್ತು ಆ ಮ್ಯೂಚುವಲ್ ಫಂಡ್ ವ್ಯಾಲ್ಯೂ. ಬಟ್ ಏನು ಮಾಡೋಣ, ಆ ಟೈಮಲ್ಲಿ ಬೇರೆ ದುಡ್ಡಂತೂ ಇರಲಿಲ್ಲ, ಸಾಲ ಮಾಡೋವಂಥ ಪರಿಸ್ಥಿತಿ ಇರಲಿಲ್ಲ. ಹಂಗಾಗಿ ಆ ಮ್ಯೂಚುವಲ್ ಫಂಡ್ ದುಡ್ಡನ್ನ ತಗೊಂಡು ನಾನು ಆಟೋನ ಮಾಡಿಕೊಂಡೆ. ಆಟೋದು ಫುಲ್ ಅಮೌಂಟು ಅಂದರೆ ತೊಗೊಂಡಿದ್ಮೇಲೆ ಯಾವಾಗ ನನಗೆ ಬಿಸ್ನೆಸ್ ಸ್ಟಾರ್ಟ್ ಆಯಿತು, ಒಂದು 2-3 ತಿಂಗಳು ತುಂಬ ಕಷ್ಟ ಆಯಿತು. ಅದಾದಮೇಲೆ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಕಂಟಿನ್ಯೂ ಆಗಿ ಡ್ಯೂಟಿಗಳು ಸಿಗೋದು, ಒಳ್ಳೆ ಡ್ಯೂಟಿಗಳಾಗೋದು. ಬಾಡಿಗೆ ಹೊಡ್ಕೊಂಬಂದೆ, ಬರೋಬ್ಬರಿ 6 ಲಕ್ಷ ಮೇಲೆ ದುಡ್ಡು ಮಾಡಿದ್ದೀನಿ ನನ್ನ ಸಿಂಗಲ್ ಡೂಮ್ ಗಾಡಿನಲ್ಲಿ. ಗಾಡಿ ಮೇಂಟೆನೆನ್ಸು, ಎಲ್ ಪಿ ಜಿ ಎಲ್ಲ ಸೇರಿ ನಾನು ಹೇಳ್ತಿರೋದು 6 ಲಕ್ಷ. ಹತ್ತತ್ರ ನಾನು ಲೆಕ್ಕ ಮಾಡಿದಾಗ 6 ಲಕ್ಷ ದುಡ್ಡು ಮಾಡಿದ್ದೀನಿ. ಯಾಕಂದರೆ ನಾನು ಬರೆದಿಡ್ತಾ ಇದ್ದೆ ಆಯಿತಾ. ಸೊ ಬರೆದು ಇಡ್ತಿದ್ದೆ. ಅದೇ ಟೈಮಲ್ಲಿ ಏನು ಮಾಡಿದೆ, ಮತ್ತೆ ವಾಪಸ್ಸು 2022 ಮ್ಯೂಚುವಲ್ ಫಂಡಿಗೆ ಮತ್ತೆ ಸ್ಟಾರ್ಟ್ ಮಾಡಿದೆ. 3,000-3,000 ರೂಪಾಯಿ ಪ್ರತಿ ತಿಂಗಳು ಹಾಕ್ಕೊಂಬರೋದು. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನನ್ನ ಮ್ಯೂಚುವಲ್ ಫಂಡ್ ವ್ಯಾಲ್ಯೂ ಎಷ್ಟಿದೆ ಇವಾಗ ಅಂತ ಅಂದ್ಬಿಟ್ಟು.
ಸರಿನಾ. ಇವಾಗ ಅದೇ ಹಳೆ ಇದ್ರೆ ಮ್ಯೂಚುವಲ್ ಫಂಡ್ ಇದ್ದಿದ್ರೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಇರೋದು. ಸೊ ಅದು ಕಳ್ಕೊಂಡ್ಬಿಟ್ಟಿದ್ದೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವುದೇ ಥರ ಪ್ರಯೋಜನ ಇಲ್ಲ. ಸೊ ಮತ್ತೆ 2023 ಈ ಆಟೋ ತಗೊಂಡೆ. ಈಗ 1 ವರ್ಷ ಆಯ್ತಾ ಬಂತು. 1 ಲಕ್ಷ ಲೋನ್ ತಗೊಂಡು ಗಾಡಿ ತಗೊಂಡಿದ್ದು, ಇನ್ನೊಂದು 60,000 ರೂಪಾಯಿ ಉಳ್ಕೊಂಡಿದೆ ಈ ಗಾಡಿದು EMI ಕೂಡ. ಸೊ ಅದು ಮುಗೀತು ಅಂತಂದ್ರೆ ಈ ಗಾಡಿ ಕೂಡ ಫ್ರೀ ಆಯ್ತಾ. ಸೊ 6,000 ರೂಪಾಯಿ ಮತ್ತೆ ಸೇವಿಂಗ್ಸು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಇದೇ ಡ್ಯೂಟಿ ಕೆಲಸ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ, ಇದೇ ಥರನೇ ಬಿಸ್ನೆಸ್ ನಡೆದ್ರೆ ಮತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ 6,000 ರೂಪಾಯಿ ಸೇವಿಂಗ್. ಸೊ ಯೋಚನೆ ಮಾಡಿ, ಉಳಿಸ್ಬೇಕು ಅನ್ನೋದು ಮನಸ್ಸಿರಬೇಕು ಸ್ನೇಹಿತರೆ. ಅದು ಬಿಟ್ಟು ನಿಂಗೆ ಸ್ವಂತ ಮನೆ ಇದೆ, ಬಾಡಿಗೆ ಮನೆ ಇದೆ ಅನ್ನೋದು ಯಾವುದು ಇಲ್ಲ. ಅಂದರೆ ನಾನು ಕೂಡ ಬಾಡಿಗೆ ಮನೇಲೆ ಇದ್ದವನು. ಮುಂಚೆ ಆಡುಗೋಡಿನಲ್ಲಿ ಇದ್ದಿದ್ದು, ಕೋರ್ಮಂಗ್ಲ ಹತ್ರ ಆಡುಗೋಡಿನಲ್ಲಿ ಇದ್ದಿದ್ದು. ಆಮೇಲೆ ಈ ಕಡೆ 2013 ನಾನು ಕಷ್ಟಪಟ್ಟು ಸೈಟ್ ತಗೊಂಡಿದ್ದು. ಸೊ ಅದು ನೆಕ್ಸ್ಟ್ ಯಾವಾಗಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಹಿಂಗೆ 1 by 1 ಆಗ್ತಾ ಹೋಗುತ್ತೆ. ಒಂದೇ ಸತಿಗೆ ಮಾಡ್ತೀನಿ ದೊಡ್ಡದಾಗ, ಇವತ್ತೇ ಒಂದೇ ದಿವಸ ನಾನು ಕಿತ್ತು ಗುಡ್ಡೆ ಹಾಕ್ಬಿಡ್ತೀನಿ, ದಬಾಕ್ಬಿಡ್ತೀನಿ ಅಂತಂದರೆ ಆಗಲ್ಲ. ಅದು ಲಕ್ಷದಲ್ಲೋ ಕೋಟಿದಲ್ಲೋ ಒಬ್ಬರಿಗೆ ಆಗ್ಬೋದು. ಎಲ್ಲರೂ ಹಂಗೆ ಮಾಡೋಕ್ಕಾಗುತ್ತ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಸೊ ನಾವೆಲ್ಲ ಲೋವರ್ ಮಿಡಲ್ ಕ್ಲಾಸಲ್ಲಿ ಇರೋದ್ರಿಂದಾಗಿ ಪ್ರತಿ 1 ರೂಪಾಯಿ ಕೂಡ ಯೋಚನೆ ಮಾಡಿ ಖರ್ಚು ಮಾಡಬೇಕಾಗುತ್ತೆ. ಅನ್ನೆಸೆಸರಿ ಸಾಲಗಳು ಮಾಡ್ಕೊಳೋದ್ರಿಂದ ಆಗಲ್ಲ, ಉಳಿಸೋಕ್ಕಾಗಲ್ಲ. ಹೆಂಗೆ ಉಳಿಸ್ತೀರಾ? ಸಾಲ ಮಾಡಿಕೊಂಡಿದ್ರೆ ಸಾಲದವ್ರು ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಇಲ್ಲ. ಬಟ್ ಏನಂತಂದರೆ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಮಾಡಿಕೊಂಡು ಮತ್ತು ಆದಷ್ಟು ದುಡ್ದೇನೆ ನಾನು ತೀರಿಸ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ಹೋದ್ರೆ ಮಾತ್ರ ಏನೋ ಒಂದು 4 ಕಾಸು ಮಾಡ್ಕೋಬೋದು, ಉಳಿಸ್ಕೋಬೋದು. ಸ್ಟಾರ್ಟಿಂಗಲ್ಲಿ RD ಮಾಡ್ಕೊಳ್ಳಿ, ಅಂದರೆ ರಿಕರಿಂಗ್ ಡಿಪಾಸಿಟ್ ಅಂತ ಅಂದ್ಬಿಟ್ಟು ಬ್ಯಾಂಕಲ್ಲಿ ಮಾಡ್ತಾರೆ. 300 ರೂಪಾಯಿ 200 ರೂಪಾಯಿಂದ ಸ್ಟಾರ್ಟ್ ಮಾಡ್ಕೋಬೋದು. ಅದನ್ನು ಮಾಡ್ಕೊಂಡೋಗಿ ಸ್ಟಾರ್ಟಿಂಗಲ್ಲಿ ಮ್ಯೂಚುವಲ್ ಫಂಡ್ ಮಾಡೋಕೆ ಹೋಗ್ಬೇಡಿ. ಇಲ್ಲ ನನ್ನ ಹತ್ರ ಐತೆ, ನಾನು ಮಾಡ್ಬೋದು, ನಾನು 1,000 ರೂಪಾಯಿ ಉಳಿಸಬಲ್ಲೆ ಅಂತಂದರೆ ಅದರಲ್ಲಿ 500 ರೂಪಾಯಿ ಮ್ಯೂಚುವಲ್ ಫಂಡ್ ಮಾಡಿ, 500 ರೂಪಾಯಿ RD ಮಾಡ್ಕೊಂಡೋಗಿ. ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಬಂತು ಅಂತಂದರೆ ನೀವು ಮ್ಯೂಚುವಲ್ ಫಂಡ್ನ ವಿಡ್ರಾ ಮಾಡೋಂಥ ಅವಶ್ಯಕತೆ ಬರೋಲ್ಲ. ನೀವು ಇದೇ 500 ರೂಪಾಯಿ ನೀವು ಕಟ್ಕೊಂಡೋಗಿರ್ತೀರಲ್ಲ RD, ಅದನ್ನು ವಿಡ್ರಾ ಮಾಡಿಕೊಂಡು ನಿಮ್ಮ ಕಷ್ಟನ ಮುಗಿಸ್ಕೋಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಸ್ನೇಹಿತರೆ ನಾನು ದುಡ್ಡು ಉಳಿಸ್ಬೋದು ಅಂತಂದರೆ ನೀವು ಕೂಡ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಏನಂತಂದರೆ ಒಂದ್ಸತಿ ನೀವೇನಾದರೂ ದುಡ್ಡನ್ನ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲದಂಗೆ ಆಟೋಮೆಟಿಕ್ಲಿ ನೀವು ಲಾರ್ಜ್ ಅಮೌಂಟ್ನ, ಅಂದರೆ ಜಾಸ್ತಿ ಅಮೌಂಟ್ನ ಸೇವ್ ಮಾಡ್ತಾ ಹೋಗ್ತೀರಾ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಅದನ್ನು ಆಟೋಮೆಟಿಕ್ ಮಾಡಿ, ನೀವೇ ಹೋಗಿ ತಿಂಗಳು ಕಟ್ಟೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಅಕೌಂಟಿಂದ ಆಟೋಮೆಟಿಕ್ ಕಟ್ಟಾಗ್ಬಿಡ್ಬೇಕು. ಆ ಥರ ಇದ್ರೆ ಏನಾಗುತ್ತೆ, ನಮಗೆ ಅಷ್ಟು ಗೊತ್ತಾಗಲ್ಲ, ಸರಿ 500 ರೂಪಾಯಿ ಮೈನಸ್ ಆಗೈತಾ, ಇನ್ನು 500 ರೂಪಾಯಿ ಹೆಂಗಾದರೂ ರಿಕವರ್ ಮಾಡಬೇಕು, ಇಲ್ಲ ಕವರ್ ಮಾಡಬೇಕು ಅನ್ನೋದು. ಆ 500 ರೂಪಾಯಿನ ಹೆಂಗಾದರೂ ರಿಕವರ್ ಮಾಡಬೇಕು ಅಂತ ನಾವು ಸ್ವಲ್ಪ ಎಫರ್ಟ್ ಹಾಕಿ ದುಡಿಮೆ ಮಾಡ್ತೀವಿ. ಸೊ ಇದು ಬಂದು ಬರೀ ಆಟೋ ಡ್ರೈವರು ಕ್ಯಾಬ್ ಡ್ರೈವರ್ ಅಂತಲ್ಲ, ಪ್ರತಿ ಒಬ್ಬರು ಕೂಡ ಅನ್ವಯಿಸುತ್ತೆ. ಇವನ್ ನೀವು ಸೆಕ್ಯೂರಿಟಿ ಕೆಲಸ ಮಾಡಿ, ಅವರು ಕೂಡ ಇವತ್ತೊಂದು ದಿವಸ ಸೆಕ್ಯೂರಿಟಿ ಕೆಲಸ ಕೂಡ ಮಾಡಕ್ಕೆ ಹೋಯ್ತೀನಿ ಅಂತಂದರೆ 15,000 ಇಂದ ಹಿಡಿದು 25,000-30,000 ವರ್ಗು ಸೆಕ್ಯೂರಿಟಿ ಕೆಲಸನಲ್ಲಿ ಸಂಬಳ ಇದೆ. ಸರಿನಾ, ಪ್ರತಿಯೊಬ್ಬರು ಉಳಿಸ್ಬೋದು. ಬಾಡಿಗೆ ಮನೆ ಆದರೆ ಏನು ಉಳಿಸ್ಬೇಕು? ಇನ್ನೂ ನನ್ನ ಕೈಯಲ್ಲಿ ಉಳಿಸೋಕ್ಕಾಯ್ತಿಲ್ಲ ಅಂತಂದರೆ ನಿಮ್ಮಲ್ಲೇ ತಪ್ಪಿರುತ್ತೆ, ನೀವು ಸ್ವಲ್ಪ ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ದುಡಿಬೇಕು. ನಾನು ಕೂಡ ಬಾಡಿಗೆ ಮನೇಲೇ ಇದ್ದವನು. ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೆಂಗೆ ಶಿಫ್ಟ್ ಆಗೋದಂತ ಲೀಸ್ ಮನೆಗೆ ಟ್ರೈ ಮಾಡಿದೆ. ಲೀಸ್ ಮನೆಯಿಂದ ಹೆಂಗಾದರೂ ಒಂದು ಸೈಟ್ ಮಾಡ್ಕೋಬೇಕು ಅಂತ ಸೈಟ್ ಮಾಡಿಕೊಂಡೆ. ಸೈಟ್ ಮಾಡ್ಕೊಂಡಿದ್ಮೇಲೆ ಮತ್ತೆ ಬಾಡಿಗೆ ಮನೆಗೆ ಹೋದೆ. ಬಾಡಿಗೆ ಮನೆಯಲ್ಲಿ ಮುಂಚೆ ಬಂದ್ಬಿಟ್ಟು ಜಾಸ್ತಿ ಕಟ್ತಿದ್ದೆ, ಸ್ವಲ್ಪ ದೂರ ಬಂದೆ ಆಯಿತಾ. ಸಿಟಿ ಒಳಗಡೆ ಇರೋಕ್ಕಾಗಲ್ಲ, ಸಿಟಿ ಒಳಗಡೆ ಇರ್ತೀವಿ ಅಂದರೆ ಬಾಡಿಗೆ ಜಾಸ್ತಿ ಕಟ್ಟಬೇಕು. ಸೊ ಹಂಗಾಗಿ ಏನು ಮಾಡಿದೆ, ಸ್ವಲ್ಪ ಔಟ್ಸ್ಕರ್ಟಿಗೆ ಬಂದೆ. ಒಂದು 3,000-4,000 ರೂಪಾಯಿ ಬಾಡಿಗೆ ಥರ ಮನೆಗೆ ಬಂದೆ. ಅಲ್ಲಿಂದ ಮತ್ತೆ ಪ್ಲ್ಯಾನ್ ಮಾಡಿಕೊಂಡು ಮನೆಗೆ ಹೆಂಗಾದರೂ ಮಾಡಿ ಸಾಲ ಸೋಲ ಮಾಡಿಬಿಟ್ಟು ಮನೆ ಕಟ್ಕೊಂಡಿತ್ತು. ಸೊ ಹಿಂಗೆ 1 by 1 ಆಗುತ್ತೆ. ಸೊ ಪ್ಲ್ಯಾನ್ ಮಾಡಬೇಕು. ಇವಾಗ ನಾನು ಲೀಸ್ ಮನೇಲಿ ಇರ್ತೀನಿ ಅಂದರೆ ಲೈಫ್ ಲಾಂಗ್ ಲೀಸ್ ಮನೇಲೇ ಇರ್ತೀನಿ, ನಾನು ಇಂಥ ಕಂಫರ್ಟ್ ಇರೋ ಜಾಗದಲ್ಲೇ ಇರ್ತೀನಿ ಅಂತಂದರೆ ಆಗಲ್ಲ. ಆದಷ್ಟು ನಮ್ಮ ಕಂಫರ್ಟ್ ಝೋನ್ನ ಬಿಟ್ಟು ಹೊರಗಡೆ ಬಂತು ಅಂತಂದರೆ ಏನೋ ಒಂದು ದಾರಿ ಕಂಡ್ಕೋಬೋದು ಅಂತ ನನ್ನ ಅನಿಸಿಕೆ. ಏನಾದರೂ ನೀವು 200 ಲೈಕ್ ಮಾಡಿದ್ರೆ, ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಬಂದಿದ್ದು, ಲೀಸ್ ಮನೆಯಿಂದ ಸೈಟ್ ಮಾಡ್ಕೊಂಡಿದ್ದು, ಸೈಟ್ ಮಾಡ್ಕೊಂಡ ಮೇಲೆ ಮನೆ ಕಟ್ಕೊಂಡಿದ್ದು ಹೆಂಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ 200 ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಮೊತ್ತದ ಅಮೌಂಟಿಂದ ಸ್ಟಾರ್ಟ್ ಮಾಡಿ, ಅದು ದೊಡ್ಡದಾಗ್ತಾ ಹೋಗುತ್ತೆ. ನಾನು ಕೂಡ ಅದೇ ಥರನೇ ಮಾಡಿದ್ದು. ಹೇಳಬೇಕಂದ್ರೆ ನಾನೇನು ಇರೋನೇನು ಅಲ್ಲ. ಸೊ ನಾನು ಕೂಡ ನಿಮ್ಮ ಥರನೇ ಆ ಜಾಗದಲ್ಲೇ ನಾನು ಕೂಡ ಇದ್ದವನು. ಅಲ್ಲಿಂದ ಒಂದು ಸ್ವಲ್ಪ ಕಷ್ಟನೋ ಸುಖನೋ ಸ್ವಲ್ಪ ಲಾಂಗ್ ಬಂದೆ. ಇವಾಗ ನೀವು ನೋಡಿದ್ರೆ ನಾನು ಎಷ್ಟು ದೂರವರೆಗೂ ಟ್ರಾವೆಲ್ ಮಾಡ್ಕೊಂಬಂದೆ ಅಂತ ಅಂದ್ಬಿಟ್ಟು ಸರ್ಜಾಪುರವರೆಗೂ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಯಾಕಂತಂದರೆ ಕಷ್ಟ ಇದೆ,
ಇವಾಗ ನಾವು ಅದೇ 5,000-6,000 ರೂಪಾಯಿ ಉಳಿಸ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟಪಟ್ಟು ದುಡಿಬೇಕಾಗುತ್ತೆ, ಸ್ವಲ್ಪ ಕಂಫರ್ಟ್ನ ಬಿಟ್ಟು ಹೊರಗೆ ಬರಬೇಕಾಗುತ್ತೆ. ಆಯ್ತಾ, ಕಂಫರ್ಟಲ್ಲೇ ಇರ್ತೀನಿ, ನಾನು ಹಿಂಗೆ ಇರ್ತೀನಿ ಅಂತಂದರೆ ನನ್ನ ಫ್ಯಾಮಿಲಿ ಇಲ್ಲೇ ಇದ್ದಾರೆ, ನನ್ನ ರಿಲೇಷನ್ ಇಲ್ಲೇ ಇದ್ದಾರೆ, ನಾನು ಅವ್ರ ಜೊತೆಗೇ ಇರ್ತೀನಿ ಅಂತಂದರೆ ಆಗಲ್ಲ, ಸರಿನಾ? ಸೊ ನಿಮ್ಮ ಲೈಫ್ನ ನೀವು ಮುಂದುವರ್ಸ್ಕೋಬೇಕು. ನಾನು ಏನಾದರೂ ಒಂದು ಮಾಡಬೇಕು, ನನ್ನ ವಯಸ್ಸಾಗಿದ್ದ ಕಾಲದಲ್ಲಿ ಕೊನೆ ಪಕ್ಷ ನಾನು ಸ್ವಲ್ಪ ಒಂದು ಆರಾಮಾಗಿರಬೇಕು ಅನ್ಸಿದ್ರೆ ನಿಮ್ಮನ್ನು ನೀವು ಕಂಫರ್ಟ್ ಝೋನಿಂದ ಹೊರಗೆ ತಗೋಬರ್ಬೇಕಾಗುತ್ತೆ. ಸೊ ನೋಡಿ, ಅದೆಲ್ಲ ನಿಮಗೆ ಬಿಟ್ಟಿದ್ದು, ಯಾಕಂದರೆ ಅದೆಲ್ಲ ಡಿಸೈಡ್ ಮಾಡಬೇಕಾಗಿರೋರು ನೀವೇನೆ. ಸೊ ನಾನು ಕೂಡ ಆ ಕಂಫರ್ಟ್ ಝೋನಿಂದ ಬಿಟ್ಟು ಇಷ್ಟು ದೂರ ಬಂದಿದ್ದೀನಿ. ಮುಂಚೆ ನಾನು ಆಡ್ಗೊಂಡಿನಲ್ಲೇ ಇದ್ದೆ, ಡ್ಯೂಟಿ ಅಲ್ಲಲ್ಲೇ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ಬಿಡ್ತಿದ್ದೆ. ಆಯಿತಾ, ಆಗಿಲ್ವಾ, ಪುಸ್ತಕಂತ ಹೋಗ್ಬಿಡುವೆ. ಇವಾಗ ಇಷ್ಟೆಲ್ಲ ಸುತ್ತಾಡ್ಕೊಂಡು ಇಷ್ಟು ದೂರ ಬರಬೇಕಾಗುತ್ತೆ. ಒಂದೊಂದು ಸತಿ ಖಾಲಿ ಬರೋಬ್ಬರಿ ಒಂದು 10-15 ಕಿಲೋಮೀಟ್ರ್ ನಾನು ಖಾಲಿ ಬರ್ತೀನಿ. ಸೊ ಏನು ಮಾಡೋಕ್ಕಾಗಲ್ಲ, ಅವಾಗೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೇ, ಹಿಂಗೆಲ್ಲ ಕಷ್ಟಪಟ್ರೇ ಒಂದು 4 ಕಾಸು ಮಾಡ್ಬೋದು, ನೋಡ್ಬೋದು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಟೈಮ್ ನೋಡ್ಬೋದು, 10:49. ಸೊ ನಮ್ಮ ಯಾತ್ರೆಯಲ್ಲಿ 504 ರೂಪಾಯಿ ಮಾಡಿದ್ದೀನಿ. ಎಷ್ಟು ಟ್ರಿಪ್ ಮಾಡಿದೆ, 4 ಟ್ರಿಪ್ ಇದರಲ್ಲಿ ಮಾಡಿರೋದು. ಹಾಗೆ ಊಬರ್ ಕೂಡ ನಾನು ಓಪನ್ ಮಾಡ್ಕೊತೀನಿ. ರ್ಯಾಪಿಡೋ ಓಲಾದಲ್ಲಿ ಡ್ಯೂಟಿ ಮಾಡಿಲ್ಲ, ಹಂಗಾಗಿ ಅದನ್ನು ಓಪನ್ ಮಾಡಲ್ಲ. ಇದರಲ್ಲಿ ನೀವು ನೋಡ್ಬೋದು 893 ರೂಪಾಯಿ ಆಗಿರೋದು. ನೋ ಗುಡ್ ಪರ್ಫಾರ್ಮೆನ್ಸು. ಎಷ್ಟು ಟ್ರಿಪ್ಪಿಂದ ಅಂತ ಕೇಳೋದಿದೆ, 3 ಟ್ರಿಪ್ಪಿಂದ. 7 ಟ್ರಿಪ್ ಮಾಡ್ಕೊಂಬಂದಿದ್ದೀನಿ, ಮತ್ತು ಗ್ಯಾಸ್ ಹಾಕ್ಸಿಲ್ಲ ಇವತ್ತು, ಹಾಗೆ ಬಂದೆ. ಸೊ ನಾಳೆ ಗ್ಯಾಸ್ ನೋಡ್ಕೊಳೋಣ. ಎಲ್ಲೂ ಸಿಕ್ಕಿಲ್ಲ ಅಂದರೆ ಆ ಕಡೆ ಮೂಮೆಂಟೇ ಆಗಿಲ್ವಲ್ಲ. ಸೊ ಹಂಗಾಗಿ ಇಷ್ಟೇ ಮಾಡ್ಕೊಂಬಂದಿದ್ದು. ಇವತ್ತಿನ ದಿವಸ ಈ ಥರ ಇತ್ತು ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.